ಅಲ್ಲೇ ಒಂದು ಹೂವಿತ್ತು, ಅದನ್ನು ತೊಗೊಂಡು ಹಿಂಗೆ ಕೈಯಾಗ ನನಗಿಟ್ಟರು. ಕೈಯಾಗ ಕೊಟ್ಟ ಕೂಡಲೇ ಅದು ಹಿಂಗೆ ನಾನು ಕೈ ತೆಗೆದೆ, ಅದು ದ್ರಾಕ್ಷಿ ಆಗಿತ್ತು. ಸದ್ಗುರು ಸಾಧ ಮಹಾರಾಜ್ ಕೀ ಜಯ್. ನಾನು ಜಿ ಆರ್ ತೊಗ್ಗಿ ಅಡ್ವೊಕೇಟ್, ಧಾರವಾಡದಲ್ಲಿ ವಕಾಲತ್ತು ಮಾಡ್ತಾಯಿದ್ದೇನೆ, ಹೈಕೋರ್ಟು ಹಾಗೂ ಸಿವಿಲ್ ಕೋರ್ಟ್ನಲ್ಲಿ ಮಾಡ್ತಾಯಿದ್ದೇನೆ. ಸುಮಾರು 1971 ನಾನು ವಕಾಲತ್ತು ಮಾಡ್ತಾಯಿದ್ದೇನೆ. ಈಗ ಸದಾನಂದ ಬಾಬಾರು ನನಗೆ ಅವ್ರ ಬಗ್ಗೆ ಭಾಳ ಭಕ್ತಿ ಹಾಗೂ ಅಭಿಮಾನ. ನಾನು ಅವ್ರ ಮೊದಲಿಂದನೂ ಅವ್ರ ಭಕ್ತಿಯಿಂದ ನಡ್ಕೊಂಡು ಬಂದಿದ್ದೇನೆ. ಸುಮಾರು 30-40 ವರ್ಷದ ಹಿಂದ್ಗಡೆ ನನಗೆ ಸದಾನಂದ ಮಹಾರಾಜರ ಪರಿಚಯ ಆಯಿತು. ನಮ್ಮಲ್ಲಿ ಒಬ್ಬರು ಸ್ನಾನಿಕರು ಪ್ರಳಯಕಲ್ ಮಾಡಿದಂಥ ವಕೀಲರು ಇದ್ದರು, ಅವರು ಬೆಂಗಳೂರಿಗೆ ಹೋಗ್ತಾಯಿದ್ರು. ಒಂದು ಸಲ ನೋಡು ತೊಗೆಯವರೇ, ಮತ್ತು ನೀವು ಬೆಂಗಳೂರಿಗೆ ಬರೋದಾದ್ರೆ ಬರ್ರಿ ಮತ್ತು ನನ್ನ ಸಂಗಡ ಅಂತಂದರು. ಯಾಕೆ ಅಂತ ಕೇಳಿದೆ. ಇಲ್ಲ, ಮತ್ತು ಅಲ್ಲಿ ಪವಾಡ್ ಪುರುಷ ಒಬ್ಬರು ಇದ್ದಾರೆ ಸದಾನಂದ ಮಹಾರಾಜರು ಅಂಥೇಳಿ, ಅವ್ರು ಭೇಟಿ ಆಗ್ತೈತಿ, ಭೇಟಿ ಮಾಡಿಸ್ತೀನಿ ನಿಮ್ಗೆ ಅಂತ ಆಶೀರ್ವಾದ ತೋರು ಅಂತ ಅಂದರು. ಸರಿ ಆಯಿತು, ನಾನು ಹೋಗೋಣ ಅಂತ ಹೇಳಿದೆ. ಬೆಂಗಳೂರಿಗೆ ಹೋಗಿದ್ವಿ ಆವಾಗ ಸದಾನಂದ ಮಹಾರಾಜರ ಭೇಟಿಗೆ ಅಂತ ನಾವು ಧಾಮಕ್ಕೆ ಹೋಗಿದ್ದಾಯಿತು. ಆ ದಿನ ಏನಾಯಿತು, ಸದಾನಂದ ಮಹಾರಾಜರು ಆ ಸಮಯದಲ್ಲಿ ಪ್ಯಾಲೇಸ್ ಲಾಡ್ಜ್ ಅಂತ ಅರಮನೆ ಮೈದಾನದ ಎದುರಿಗಿರುವ ಲಾಡ್ಜಿಂಗ್ನಲ್ಲಿ ವಾಸವಾಗ್ತಾ ಇದ್ದರು. ರೂಮ್ನಲ್ಲಿ ನಾ ಹೋದ ಟೈಮಿ ಅಲ್ಲಿ ಅವರು ಇದ್ದರು. ಆಮೇಲೆ ನಾನು ಹೋಗಿ ಮತ್ತು ಅವ್ರ ಸ್ವಾಮಿಗಳು ನಮ್ಮ ಪ್ರಳಯಕಲ್ ಮಠ ಹೇಳಿದರು, ಹೀಗೀಗೆ ಧಾರವಾಡದವರು ತೊಗಿ ಅಂತ ವಕೀಲರು ನನ್ನ ಮಿತ್ರರು ಅಂತಂದರು. ಆಯ್ತಪ್ಪ ಬಾರಪ್ಪ ಅಂತಂದರು. ಆಮೇಲೆ ನಾನು ನಮಸ್ಕಾರ ಮಾಡಿದೆ, ಆಶೀರ್ವಾದ ಮಾಡಿದರು, ಆಯ್ತಪ್ಪ ಒಳ್ಳೇದಾಗ್ತೈತಿ ಹೋಗು ಅಂದರು. ಹೀಗೆ ಪರಿಚಯ ಆದಮೇಲೆ ಮತ್ತೊಂದು ಸಲ ಬೆಂಗಳೂರಿಗೆ ಹೋದ, ಮತ್ತು ಅವಾಗ ಪ್ಯಾಲೇಸ್ ಲಾಡ್ಜ್ನಾಗೆ ಭೇಟಿ ಆಯಿತು, ಮತ್ತು ಅವರು ಒಳ್ಳೇದಾಗೈತಿ ಹೋಗು ಅಂತಿದ್ದರು. ಯಾವಾಗಲೂ ಅವರು ಭೇಟಿ ಆದಾಗ ಒಮ್ಮೆ ಏ ಒಳ್ಳೇದಾಗತ್ತೆ ಉಪ್ಪ, ಒಳ್ಳೇದಾಗುತ್ತೆ ಉಪ್ಪ ಅಂತಿದ್ದರು. ಅವಾಗಿಂದ ನನಗೆ ಒಂದು ಅವ್ರ ಬಗ್ಗೆ ಒಂದು ಭಾಳ ಪ್ರೀತಿ, ಭಾಳ ಅಭಿಮಾನ, ಭಾಳ ಭಕ್ತಿ ತಾನೇ ಹುಟ್ಕೊಂಡು ಹೋಯ್ತು. ಆಮೇಲೆ ನಾನೇನು ಮಾಡಿದೆ, ಇವ್ರು ನೋಡಿದ್ರೆ ಭಾಳ ಒಂದು ಸ್ವಲ್ಪ ವರ್ಚಸ್ಸು ಪವಾಡ್ ಭಕ್ತಿ ಕಾಣ್ತಾನೆ, ಯಾಕೋ ನನ್ನ ಇವ್ರ ಮೇಲೆ ಇವ್ರದ್ದು ಆಕರ್ಷಣೆ ನನ್ನ ಮೇಲೆ ಆಗಿದೆ, ಅದಕ್ಕೆ ನಾನು ಇವ್ರ ಭಕ್ತಿಯಿಂದ ನಡ್ಕೋಬೇಕು ಅಂತ ಒಂದು ಮನಸ್ಸಿನಾಗೆ ಭಾವನೆ ಕೂತು ಬಿಡ್ತು. ಆಮೇಲೆ ನಾನು ಹೋದಾಗೊಮ್ಮೆ ಸರಿಗೆ ಮಾತಾಡ್ತಾ ಇದ್ದೆ, ಆಮೇಲೆ ಹೆಚ್ಚಿನ ಮಾತುಕತೆ ಇದ್ದಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಬೆಂಗಳೂರಲ್ಲಿ ಆಶ್ರಮ ಕಟ್ತಾರೆ ಅಂತ ತಿಳಿಯಿತು. ಒಂದು ಹಾಲು ಮುಂದ್ಗಡೆ, ಒಂದು ಹಿಂದ್ಗಡೆ ಅವ್ರದೊಂದು ರೂಮು ಇತ್ತು. ಮತ್ತು ಅಲ್ಲಿ ಹೋದಾಗ ನಾನು ಕೋರ್ಟ್ ಕೆಲಸಕ್ಕೆ ಹೋದಾಗ ಅಂತೂ ಹೋಗತ್ತಿದ್ದೆ, ಹೋಗೋಗಿ ಆಶೀರ್ವಾದ ತೊಗೊಂಬರ್ತಿದ್ದೆ. ಮತ್ತು ಯಾವಾಗಲೂ ಒಂದು ಅವ್ರದೊಂದು ನೀತಿ ಅಥವಾ ಅವ್ರದ್ದು ಮನಸ್ಸಿನ ಅಂದ್ಕೊಂಡದ್ದು ಅವ್ರು ಅಂದ್ಕೊತಿದ್ರು, ಹಾರ ಹಾಕಬೇಕು ಅಂತ ಅಂದ್ಕೊತಿದ್ರು ಅವರು. ಅದೇನು ನಮಗೂ ಗೊತ್ತಿಲ್ಲ ಯಾಕಂತಿದ್ರು. ಹೋಗುವಾಗ ಒಂದು ಹಾರ ತೊಗೊಂಡು ಹೋಗೋದು, ಹಾರ ಹಾಕೋದು, ನಮಸ್ಕಾರ ಮಾಡೋದು, ಆಶೀರ್ವಾದ ತೊಗೊಂಡು ಬರೋದು, ಒಳ್ಳೇದಾಗತ್ತೆ ಅಪ್ಪ ಅಂತ ಅಂತಿದ್ರು. ಹೀಗಾಗಿ ಬೆಂಗಳೂರು ಆಶ್ರಮಕ್ಕೆ ಅಲ್ಲಿ ಆಶ್ರಮದ ಕುಂತಾಗೆಲ್ಲ ನನ್ನ ಮೇಲೆ ಮೇಲೆ ಹೋಗೋದು ಬರೋದು ನಡೆದೇ ಇತ್ತು. ಕಡೆಗೆ ಅವರ ನಮ್ಮ ನಿಕಟ ಸಂಬಂಧ ಭಾಳ ಭಾಳ ಬೆಳೀತು. ಭಾಳ ಬೆಳೆದ ಕೂಡಲೇ ಮೇಲೆ ಗುರು ಪೂರ್ಣಿಮ ಒಂದು ದೊಡ್ಡ ಹಬ್ಬ, ದೊಡ್ಡ ಫಂಕ್ಷನ್ನು ಬೆಂಗಳೂರಿಗೆ ಎಲ್ಲ ಮಿನಿಸ್ಟ್ರು ಮತ್ತು ಈಗಿನ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ನಾಯಕರು ಅವರು ಬರ್ತಾಯಿದ್ರು, ಅವರು ಅವ್ರು ಭಕ್ತರು, ಅವರು ಅವ್ರ ಮುಂದಿನ ಸಾಲಲ್ಲೇ ಕುಂದಿರ್ತಿದ್ರು ರಾತ್ರಿಗೆ. ನಾವು ಮುಂದಿನ ಸಾಲಲ್ಲೇ, ನಾವು ಯಾಕೆ ಮುಂದಿನ ಸಾಲನೇ ಕುಂಡಿರ್ತಿದ್ದೀವಿ ಅಂದರೆ ನೀವು ಹೊರನೆಯಿಂದ ಬಂದಿದ್ದೀರಾ, ನೀವು ಮುಂದ್ಗಡೆ ಕುಂಡ್ರಿ ಅಂತೇಳಿ ನಮ್ಮ ಹಿಂದಾರ್ತಿಯಂದ್ರೆ ಎಲ್ಲ ಮುಂದ್ಗಡೆ ಕೂಡಿಸ್ತಿದ್ರು. ಸಾ ಬಾಬಾರು ಹೇಳಿದ್ರು ಅವ್ರಿಗೆ, ಅವರೆಲ್ಲ ಮುಂದ್ಗಡೆ ಕೂಡಿಸ್ತಾರೆ ನಾಯಕರು ಅಂತ. ನಾನು ಮತ್ತು ನನ್ನ ಇಬ್ಬರು ಮಿತ್ರರು ಒಂದೇ ಸಾಲ ಕುಂಡ್ತಿದ್ರು, ನಾಯಕರು ಅದೇ ಭಕ್ತಿಯಿಂದ ನಡ್ಕೊತಿದ್ರು. ಈಗಾಗಲೇ ರಿಟೈರ್ ಆಗಿದ್ದಾರೆ ಅವರು. ಹೀಗೆ ನಡ್ಕೊಂಡು ಹೋಯ್ತು. ಹೋದಾಗೊಮ್ಮೆ ನಾವು ಮತ್ತೆ ಪ್ರತಿ ವರ್ಷ ನಾನು ಹೋಗ್ತಾ ಹೋಗ್ಲಿಕ್ಕೆ ಶುರು ಮಾಡಿದೆ. ಗುರು ಪೂರ್ಣಿಮಾ ಫಂಕ್ಷನ್ಗೆ ಪ್ರತಿ ವರ್ಷ 2 ದಿವಸ ಮೊದಲೇ ಹೋಗಿಬಿಟ್ಟು ಅಲ್ಲೇ ವಾಸ್ತವ್ಯ ಮಾಡ್ತಿದ್ವಿ. ಆವಾಗ ಮನೆ ಇದ್ದಲ್ಲ ಮೇಲೆ ಸೀದಾ ಆಶ್ರಮಕ್ಕೆ ಹೋಗಿ ನಮ್ಮದೆಲ್ಲ ಲಗೇಜ್ ಅಲ್ಲೇ ಹೋಗಿದ್ದು, ಸ್ನಾನ ಎಲ್ಲ ಅಲ್ಲೇ ಮಾಡಿ ಬಾಬಾಜಿ ಆಶ್ರಮಕ್ಕೆ, ಬಾಬಾಜಿ ದರ್ಶನಕ್ಕೆ ಹೋಗ್ತಿದ್ವಿ. ಮತ್ತು ಅಲ್ಲಿ ಹೋದ ಕೂಡಲೇ ನಮಗೆ ಅಲ್ಲಿ ಭಕ್ತರು ಮುಂಜಾನೆ ಎಲ್ಲ ಇದನ್ನು ಟಿಫಿನ್ ತರ್ತಾಯಿದ್ರು ಬಾಬಾಜಿ ಸಲುವಾಗಿ. ಅದು ಬೇಡ ಬೇಡ ಚಿತ್ರಾನ್ನ, ಉಪ್ಪಿಟ್ಟು, ಅದು ಇದು. ಆಮೇಲೆ ನಮ್ಮ ಬಾಬಾಜಿ ನಮ್ಮನ್ನು ರೂಮ್ನೇ ಕರೆಸ್ಬಿಟ್ಟು, ಬರೀಪ್ಪ ನೀವೆಲ್ಲ ಟಿಫಿನ್ ತಿನ್ನಿ. ಅವರೇನು ತಿನ್ನತ್ತಿದ್ದಿಲ್ಲ ರೀ, ಏನೂ ತಿಂತಿದ್ದಿಲ್ಲ ಅವರು. ಅನ್ನ ಪನ್ನ ಉಪ್ಪಿಟ್ಟು ಪಿಟ್ಟು ಏನಿಲ್ಲ, ಇಲ್ಲ ಬರೀ ಅವರು ರೊಟ್ಟಿ ಮತ್ತು ರೊಟ್ಟಿ ಮೊಸರು ಹಾಕಿದ್ರು ಅಥವಾ ಬಜ್ಜಿ ಹಾಕಿದ್ರು ತಿಂತಿದ್ರು. ಮತ್ತು ನಾವೇ ಎಲ್ಲ ತಿಂದು ಮುಗಿಸಿದ್ವಿ ಅವಲಕ್ಕಿ ಅದೆಲ್ಲ. ಅದು ಟಿಫಿನ್ ಬೆಳಿಗ್ಗೆ ಕೆಲವು ಮಂದಿ ಇಡ್ಲಿ ತರ್ತಿದ್ರು, ಅದೆಲ್ಲ ತಿಂದು ಮುಗಿಸ್ತಿದ್ವಿ. ಹಿಂಗೆ ಅದು 9:30 ಟಿಫಿನ್ ಆಗ್ತಿತ್ತು. ಮತ್ತು ಹೊರಗೆ ಹೋಗಿ ಕುಂದಿರ್ತಿದ್ವಿ. ಮತ್ತು ಅಲ್ಲೇ ಅಲ್ಲಿ ಅಸಂಬಿಟ್ಟಿಯಲ್ಲಿ ಹೋಗೋತಿದ್ದಿಲ್ಲ, ಅಡ್ಡಾಡ್ಕೊಂಡು ಮತ್ತೆ ಮಧ್ಯಾಹ್ನದಾಗ ಮತ್ತೆ ಅಲ್ಲೇ ಮತ್ತೆ ಊಟ ಬರ್ತಿತ್ತು. ಆ ಪಾಪಾಜಿಗೆ, ಬಾಬಾಜಿಗೆ ಅಂತ ಊಟ ತರೋ ಅವರು ಅಪ್ಪಾಜಿಗೆ, ಅದನ್ನು ಊಟ ನಮಗೆ ಕರೆಸಿ ಊಟ ಮಾಡ್ರಿಪ್ಪ ಎಲ್ಲ.
ನಮ್ಮ ಮಿತ್ರರೆಲ್ಲ ಊಟ ಮಾಡ್ತಿದ್ವಿ. ಮತ್ತು ಮಧ್ಯಾಹ್ನ ರೆಸ್ಟ್ ತೊಗೊಂಡು ಮತ್ತು ರಾತ್ರಿ ಆರತಿ ಆದಮೇಲೆ ಮತ್ತು ಊಟ ಬರ್ತಿತ್ತು, ಮತ್ತು ಊಟ ಮಾಡೋದು ಮತ್ತು ಇದು ಹೀಗೇ ಮೂರ್ನಾಲ್ಕು ದಿವಸ ಹೋದಾಗ ಒಮ್ಮೆ ಒಂದು ನಾಲ್ಕು ದಿವಸ ಐದು ದಿವಸ ವಾರದ ಇರ್ತಿದ್ವಿ. ಮತ್ತು ಬಾಬಾಜಿ ಹೋದ ಕೂಳೆ ಬಂದಿದ್ದು ಗೊತ್ತಾದ ಕೂಳೆ ಅಪ್ಪಾಜಿ ಮತ್ತು ನಾವು ಯಾವಾಗ ಹೋಗೋದು ಅಂತ ಹೋಗುವಂತೀರು ಎಲ್ಲ ಅಂತ ಹೇಳ್ತಿದ್ರು. ಅವ್ರು ಹೋಗೋರು ತನಕ ನಾವು ಯಾವಾಗೂ ಎಂದೇನಿಗೂ ಎಂದೂ ವಾಪಸ್ ಬಂದಿಲ್ಲ. ಆವಾಗ ಏನಾಗಿತ್ತು ನಮಗೆ ಒಂದು ಮನಸ್ಸಿನಾಗೆ ಚಿಂತೆ, ಒಂಥರ ಕಾತುರ, ಏನು ಬಾಬಾಜಿ ಇಲ್ಲಿ ವಾರಗಟ್ಟೆ ಇಟ್ಕೊಂತಾರ, ನಮ್ಮ ಕೋಸು ಕೇಸು ಅವು ಡಿಸ್ಮಿಸ್ ಆದ್ರೆ ಪಕ್ಷ ರುಕ್ಷನ್ ಆದರೆ ಏನಾಕಿತ್ತು ಏನು ಅಂತ ಭಾವನಾ ಚಿಂತೆ. ಅದಕ್ಕೆ ನಾವು ಏನು ಚಿಂತೆ ಮಾಡ್ಕೊಂತ ಏನು ಮಾಡ್ಬೇಕು ತಿಳಿಲಿಲ್ಲ. ಕಡೆಗೆ ನಾವು ಸುಮ್ಮನೆ ಇದ್ವಿ, ಬಾಬಾ ಮುಂದೆ ಹೇಳೋದು ಧೈರ್ಯ ಆಗಿಲ್ಲ. ಬಾಬಾ ಹೇಳಿದ ಕಡೆಗೆ ಅವ್ರಿಗೆ ಒಂದ್ಸಲ ನಾವು ಇಲ್ಲಿ ದಾಡು ಫೋನ್ ಹಚ್ಚಿ ಕೇಳಿದಾಗ, ಏ ವಕೀಲರು ನಿಮ್ಮೆಲ್ಲ ಕೇಸ್ ಮುಂದೆ ಅವ್ರಿ ಸಾಹೇಬ ಅವ ರಜೆ ಮೇಲೆ ಇದ್ದಾನೆ, ಈ ಪಕ್ಷ ಬಂದಿಲ್ಲ, ಅವಬ್ಬ ಸಾಹೇಬ್ ಕೋರ್ಟ್ ರಜೆ ಐತಿ ಅಂತ ರಿಪೋರ್ಟ್ ಬರ್ತಿದ್ದ. ಆಮೇಲೆ ನಾವು ವಾರ ವಾಪಸ್ ಬರೋ ತನಕ ಇಲ್ಲಿ ತನಕ ಅಲ್ಲಿ ಯಾವಾಗ ಹೋದಿ ಅವಾಗಿನ ತನಕ ಯಾವಾಗೂ ಒಂದು ಕೇಸು ಡಿಸ್ಮಿಸ್ ಆಗಲ್ಲ, ಒಂದು ಕೇಸು ಪಕ್ಷದ್ದು ನುಕ್ಸಾನ್ ಆಗಿಲ್ಲ. ಹಿಂಗೆ ಬಾಬಾರದ್ದು ಪವಾಡ ಒಂದು ನಮೂನೆ ಒಂದು ಆಶೀರ್ವಾದನೇ ಅಂದ್ರಿ. ಅವರು ನಾವು ಅವ್ರ ಭಕ್ತರ ನಡ್ಕೊಂಡು ನಮಗೇನು ನಮ್ಮ ಕೆಲಸಕ್ಕೆ ಏನು ತೊಂದರೆ ಬರ್ದಂಗೆ ಅಥವಾ ಏನು ತಾಪತ್ರೆ ಆಗದಂಗೆ ಕೆಲಸ ಕೆಡ್ದಂಗೆ ಅವ್ರು ನೋಡ್ಕೊತಿದ್ರು. ಇದು ಒಂದು ಅವರು ಮನಸ್ಸಿನಾಗಿಂದ ತಿಳಿದು ನಮಗೆ ಬಂತು ಮುಖ್ಯ. ಅದರಿಂದ ಒಂದ್ಸಲ ಏನಾಯಿತು, ನಾನು ಈಜಲ್ಲಿ ಅಜಿಜಲ್ಲಿ ಬಾಬಾರ ಆರತಿ ಕುಂತಿದ್ವಿ ಸಾಯಂಕಾಲ, ಆರೂವರೆಗೆ ಆರತಿ ಶುರು ಆಗುತ್ತೆ, ಆರೂವರೆಗೆ ನಾವು ಸಹ ಮೊದಲೇ ಹೋಗ್ಬಿಡ್ತಿದ್ವಿ ಪೌಣೆ ಆರು ಹಂಗೆ. ಅಷ್ಟೆಲ್ಲ ಜನ ಎಲ್ಲ ಸೇರ್ತಿದ್ರು, ಎಷ್ಟೊಂದು ಮೂರ್ನಾಲ್ಕುನೂರು ಜನ ಸೇರ್ತಿದ್ರು. ಅವಾಗ 700 ಜನ ಇತ್ತು, 200 300 ಜನ ಇರ್ತಿದ್ರು. ಆಮೇಲೆ ಹಾಡು ಮತ್ತು ಭಜನೆ ನಡೀತಿತ್ತು. ಆಮೇಲೆ ಎಲ್ಲರೂ ಹಾರ ತರ್ತಿದ್ರು, ಅಲ್ಲಿ ಪದ್ಧತಿ ನಂಗೆ ಇಲ್ಲಿ ಬೆಂಗಳೂರಿನ ಪದ್ಧತಿ ಹಾರ ತಂದು ನಾವು ಒಂದು ಹಾರ ಇಟ್ಕೊಂಡು ಕುಡಿತಿದ್ವಿ. ಮುಂದೆ ಆಮೇಲೆ ನಾವೇನು ವಿಚಾರ ಮಾಡಿದ್ವಿ, ನಾವು ಹೆಂಗೆ ಇಲ್ಲೇ ಇದಾವ್ರಿ, ಮತ್ತು ನಾವು ಇಲ್ಲೇ ಇದ್ಬಿಟ್ಟು ಆಮೇಲೆ ಹಾರ ಹಾಕೊಂಡು ನಾವೇ ಯಾಕಂಥೇಳಿ ನಾವು ವಿಚಾರ ಮಾಡ್ತಿದ್ವಿ. ಹೀಗೆ ವಿಚಾರ ಮಾಡ್ತಾ ಒಂದು ದಿವಸ ಏನಾಯಿತು, ನಾನು ನೆಕ್ಸ್ಟ್ ಏನೋ ಅದ್ರ ಮಸ್ತೇನೋ ವಿಚಾರ ಮಾಡ್ತಾ ಗದ್ದಲ ಭಾಳ ಆತು ದುಕಟ. ನಾನು ಹಿಂದ್ಗಡೆ ಹೋಗಿ ಅಲ್ಲಿ ಕಿಟಕಿ ಹತ್ರ ನಿಂತೆ, ಕಿಟಕಿ ಹತ್ರ ನಿಂತ್ಬಿಟ್ಟು ನಿಂತ್ಕೊಂಡು ಏನು ಅಪ್ಪಾಜಿ ಕಣ್ಣ ನಾವೆಲ್ಲಿ ಕಾಣಬೇಕು, ಇಷ್ಟು ಜನ ಭಕ್ತರು, ನಮಗಿಂತ ದೊಡ್ಡ ದೊಡ್ಡ ಭಕ್ತರು ನಡೆದಿದ್ದಾರೆ ಇಲ್ಲಿ, ಯಾರು ಹೆಂಗೆಂಗೆ ಹೋಗಿನೋ ನಮಗಿಂತ ದೊಡ್ಡ ಭಕ್ತರು ಇದ್ದಾರೆ ಅಪ್ಪಾಜಿಯಲ್ಲಿ, ನಾವೆಂಥ ಭಕ್ತರು ಯಾವನ್ನ ಈಗ ಒಂದು ವರ್ಷ ಗುರ್ತಾಗೈತಿ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಮಾತಾಡ್ಕೊಂತ ನಿಂತೆ ಆತೈತಿ ನೋಡ್ಕೊಂತ. ಆವಾಗ ಅಲ್ಲೇ ಒಬ್ಬರು ಹೇಳಿದರು, ಹೌದು ಆ ಬಾಬಾಜಿ ಅಂದ್ರಂತ, ತೊಗೆಯವ್ರನ್ನ ಕರೀರಿ ಅಂದ್ರಂತ. ತೊಗೆಯವ್ರನ್ನ ಕರೀರಿ ಅಂದ್ಕೊಳ್ಳಿ ಒಬ್ಬರು ಬಂದು ತೊಗೆಯವ್ರು ಯಾರು ತೊಗೆಯವ್ರು ಬರ್ರಿ ಅಂತ ಕರೆಯಕತ್ತಾರೆ ಅಂದರು. ಆಯಿತು ಅಂತ ನಾನು ಹೋದೆ ಮುಂದೆ, ಹೋದ್ಕೊಳ್ಳಿ ಎಲ್ಲರೂ ದಾರಿ ಬಿಟ್ಟರು. ಆಮೇಲೆ ನಮಸ್ಕಾರ ಮಾಡಿದೆ. ಮಾಡಿದ ತಕ್ಷಣ ಬಾಬಾಜಿ ಏನಂದ್ರು, ವಿಶ್ವಾಸಿತ್ತು ನಡೀತೀಯ ಅಂತ ಕೇಳಿದ್ರು. ಹಾಂ ಅಪ್ಪಾಜಿ ಅದು ನಡೀತಿದ್ದೆ. ಆಮೇಲೆ ಆವಾಗ ಅಲ್ಲೇ ಒಂದು ಹೂವಿತ್ತು, ಅದನ್ನು ತೊಗೊಂಡು ಹಿಂಗೆ ಕೈಯಾಗ ನನಗಿಟ್ರು, ಕೈಯಾಗ ಕೊಟ್ಕೊಳ್ಳಿ ಅದು ಹಿಂಗೆ ನಾನು ಕೈ ತೆಗೆದೆ, ಅದು ರುದ್ರಾಕ್ಷಿ ಆಗಿತ್ತು ಹೂವು, ಜೀವಂತಿಗೆ ಹೂವು ರುದ್ರಾಕ್ಷಿ ಆಗಿತ್ತು. ಅದು ಒಂದು ಘಟನೆ ಬೆಂಗಳೂರಾಗಿದ್ದಾಗ. ಆತಿಂದ ಅದು ಆ ಘಟನೆ ಆದಮೇಲೆ ನಾವು ಮತ್ತೆ ಅಜಿಜೆಲ್ಲ ದಾಡಕ್ಕೆ ಬಂದೀನಿ. ಆತಿಂದ ಮತ್ತೆ ಹೋಗೋದು ಬೆಂಗಳೂರಿಗೆ ಹೋಗೋದು ಫಂಕ್ಷನ್ ನಡೆದಿತ್ತು. ಆಮೇಲೆ ಈ ಹುಬ್ಬಳ್ಳಿಗೆ ಬಂದಾಗ ಏನಾಗಿತ್ತು, ಆಮೇಲೆ ನಂತರ ಹುಬ್ಬಳ್ಳಿಗೆ ಬರ್ತಾಯಿದ್ರು, ಬರಾಕತ್ತಾರ ಅವರು ಅಲ್ಲೆಲ್ಲ ಓದುಗೌಡ್ರ ಮನೆ ಅಂತ ಅಂತದೆ, ಕೆ ಎಮ್ ಸಿಯಿಂದ ಓದುಗೌಡ್ರು ಅಂತ ಒಬ್ರು ಭಾಗ್ತಾರೆ, ಅವ್ರ ಮನೆಯವರು ಒಂದು ರೂಮ್ನಾಗ ವಾಸ್ತವ್ಯ ಮಾಡ್ತಿದ್ರು. ಆಮೇಲೆ ಇಲ್ಲಿ ಬರೋ ಸುದ್ದಿ ಗೊತ್ತಾದ್ರೆ ನಾವು ಹೋಗ್ತಿದ್ದೀವಿ ಅಲ್ಲೇ ಹೋಗಿ, ಅವ್ರನ್ನ ಯಾವಾಗ ರಾತ್ರಿನೇ ಬಂದುಬಿಡ್ತಿದ್ರು, ಸಾಯಂಕಾಲ 6:30 ಹೋಗಿ ದರ್ಶನ ತೊಗೊತಿದ್ವಿ, ಮತ್ತು ಎಲ್ಲ ಆರತಿ ಮಾಡಿ ಬರ್ತಿದ್ವಿ. ಆಮೇಲಿಂದ ಹುಬ್ಬಳ್ಳಿಗೆ ಹೋದಾಗ ಒಮ್ಮೆ ಈ ಕಾರ್ಯಕ್ರಮ ನಡೀತಿತ್ತು. ಓದುಗೋಡ್ರ ಮನೆಗೆ ಅವರು ಸುಮಾರು 2 ತಿಂಗಳಿಗೆ 3 ತಿಂಗಳಿಗೆ ಬಂದಾಗ ಒಮ್ಮೆ ಹುಬ್ಬಳ್ಳಿಗೆ ಹೋಗಿ ಬರ್ತಿದ್ವಿ. ಅದೇ ಪ್ರಕಾರ ಬೆಂಗಳೂರಿಗೆ ಗುರುಪೂರ್ಣಿಮಾಗಿ ಹೋಗಿ ಬರ್ತಿದ್ವಿ. ಅದಕ್ಕೆ ನಡು ಹೋದಾಗ ಸದ್ಯಕ್ಕೆ ಭೇಟಿಯಾಗಿ ಬರ್ತಿದ್ವಿ. ಅವರು ಬಿಜಾಪುರಕ್ಕೆ ಹೋಗ್ತಿದ್ರು, ದತ್ತ ಜಯಂತಿಗೆ ಹೋಗ್ತಿದ್ರು. ಮತ್ತು ನಮ್ಗೆ ಮೊದಲೇ ಹೇಳಿಬಿಡ್ತಿದ್ರು, ನೋಡಪ್ಪ ಮತ್ತು ನಾನು ದತ್ತ ಜಯಂತಿಗೆ ಬಿಜಾಪುರಕ್ಕೆ ಹೊಂಟಿದ್ದೀನಿ, ನೀವು ಬರಬೇಕು ಅಂತಂದರು. ಆಮೇಲೆ ದತ್ತ ಜಯಂತಿ ಚಳಿಗಾಲ ಭಯಂಕರ ಚಳಿ ರೀ ಅಂತ ಅವತ್ತೇ ನಾವು ಆಯ್ತಪ್ಪ ಅಜ್ಜಿ ಬರ್ತೇವೆ ಅಂತೇಳಿ ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ತಿದ್ವಿ. ಬಿಜಾಪುರಕ್ಕೆ ಹೋದ್ಕೊಂಡು ನಮ್ಗೆ ಅಲ್ಲೆಲ್ಲ ವಾಸ್ತವ ವ್ಯವಸ್ಥೆ ಇರ್ತಿತ್ತು. ಅಲ್ಲಿ ಭಕ್ತರು ಅಲ್ಲಿ ಆ ಶಿಷ್ಯಂದಿರು ಕರೆದೆ, ಉಮಾಕಾಂತ ಅವ್ರ ಶಿಷ್ಯಂದಿರಲು ಮತ್ತವ್ರು ಯಾರೋ ಇದ್ದರು, ಇಲ್ಲ ತೊಗೆಯವರ ಬಂದಿರಿ ಬರ್ರಿ ಎಲ್ಲರೂ ಬರ್ರಿ ಅಂಥೇಳಿ ನಮಗೆ ಅಲ್ಲಿ ಟಿಫಿನ್ ಇದ್ದು ಚಹಾ ಅದು ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಆ ಪ್ರಕಾರ ಅಲ್ಲಿ ವಾಸ್ತು ಜಲ ಸ್ನಾನ ಅದು ಮಾಡಿ ಮತ್ತು ಮುಂಜಾನೆ ಆರತಿ ಕೊಂಡಿರ್ತಿದ್ವಿ, ಮತ್ತು ಸಾಯಂಕಾಲ ಆರತಿ ಕೊಂಡಿರ್ತಿದ್ವಿ. ಅದು ಹೆಂಗೆ ಅದು ಮತ್ತು ಜಾಗರಣೆ ಇರ್ತಿತ್ತು, ಅದು ಬೆಳ್ತನಕ ಕೂಡೋದು ರಾತ್ರಿ 9:00 ಆರತಿ ಹತ್ತಕ್ಕೆ ಮುಗಿತಂದ್ರೆ ಒಮ್ಮೆ 2:30 3:00 ತನಕ ಹೋಗ್ತಿತ್ತು ರೀ. 3:30 ತನಕ ಹೋದ್ರೆ ನಮ್ಗೆ ನಿದ್ದೆ ಬಂದಂಗೆ ಆಗೋದು. ನಾವು ಹೆಂಗಾರು ಮಾಡಿ ಬಾಬಾಜಿ ಕಣ್ಣಿಗೆ ಮುಚ್ಚಿದಾಗ ನಾವು ಗಂಟು ಕಪ್ ತಂಪಿಸಿ ಆ ಕಡೆ ಹೋಗಿದ್ದೀವಿ ಬಾಜುಕ್ಕೆ ಹೋದ ಕೂಡೆ ಅವರು ಮತ್ತು ಹಿಂಗೆ ಕಣ್ಣು ತೆಗೆದು ನೋಡೋ ಕಾಣಲಿಲ್ಲ ಅಂದ ಕೂಡೆ
ಏ ತೊಗೆ ಇಲ್ಲಿ ತೊಗೆ ಅಲ್ಲ ಕಾಣ ಕರಿ ತೊಗೆ ಅಂತ ಮತ್ತೆ ಹೋಗಿ ಅಲ್ಲಿ ಕುಂತು ಕುಂಡ್ಸವ್ರೆ ಮತ್ತೆ ನಾವು ಸುಮ್ಮನೆ ಕೊಂಡವ್ರೆ ಅವರು ಭಜನೆ ಮಾಡ್ಕೊಂತ ಕೊಂಡವ್ರು ಹಿಂಗೆ ಅವರು ನಾವು ದೂರ ಹೋದ್ರೆ ತಮ್ಮ ಹತ್ರ ಬಂದು ಕುಂಡ್ರಲಿ ನಾವು ಅವ್ರ ಸೇವಾ ಮಾಡಲಿ ನಾವು ಭಕ್ತಿಗೆ ನಡ್ಕೊಳ್ಳಿ ಅಂತ ಅವ್ರದ್ದು ಒಂದು ಮನಸ್ಸಿನಾಗ ಯಾವಾಗಲೂ ಇರ್ತಿತ್ತು. ಹಿಂಗಾಗಿ ನಮ್ಮನ್ನು ದೂರ ಬಿಡ್ತಿದ್ದಿಲ್ಲ ಅವರು. ಆಶ್ರಮಕ್ಕೆ ಹೋದಾಗೊಮ್ಮೆ ನಮ್ಗೆ ಎಲ್ಲಿ ಹೋಗೋ ನಾವು ಎಲ್ಲಿ ಹೋಗದಂಗೆ ಅವರೊಂದು ಕಟ್ಟುನಿಟ್ಟು ಹಾಕಿದಂಗೆ ಅನಿಸ್ತಿತ್ತು. ಹೋದಾಗೊಮ್ಮೆ ನಾವು ಎಲ್ಲಿ ಹೋಗತ್ತಿದ್ದಿಲ್ಲ, ಆಶ್ರಮದಾಗ ಇರ್ತಿದ್ವಿ, ಅಲ್ಲೇ ಸ್ನಾನ, ಅಲ್ಲೇ ಟಿಫಿನು, ಅಲ್ಲೇ ಊಟ, ಅಲ್ಲೇ ನಡೆಯಿತು. ಹಿಂಗೆ ಬಿಜಾಪುರಕ್ಕೆ ಪ್ರತಿ ವರ್ಷ ಹೋಗ್ತಿದ್ದೀವಿ ದತ್ತ ಜಯಂತಿಗೆ. ಆಮೇಲೆ ಉಳಿತು ನೆಕ್ಸ್ಟ್ ಏನಂದ್ರೆ ಬಾಂಬೆ. ಬಾಂಬೆದೊಳಗೆ ಚೀನಾಪಟ್ಟಿ ಒಳಗೆ ಶಿವರಾತ್ರಿ ಫಂಕ್ಷನ್, ಅದು ಶಿವರಾತ್ರಿ ಫಂಕ್ಷನ್ದಾಗ ಸುಮಾರು ನಾವು 2 ದಿವಸ ಮೊದಲೇ ಹೋಗ್ತಿದ್ವಿ. ಅವಾಗ ಅವ್ರು ಮತ್ತೆ ಹೇಳಿಬಿಡ್ತಿದ್ರು, ನೋಡಪ್ಪ ನಾವು ಶಿವರಾತ್ರಿ ಬಾಂಬೆ ಇರ್ತೇನೆ, ನಿನ್ನೆಲ್ಲ ಬರಬೇಕು ಅಂತಿದ್ರು. ಆಯ್ತು ಅಪ್ಪಾಜಿ ಬರ್ತೇವೆ ಅಂತ ಹೇಳ್ತೀನಿ. ಶಿವರಾತ್ರಿಗೆ 2 ದಿವಸ ಮೊದಲೇ ಹೋಗಿ ಚೀನಾಪಟ್ಟಿ ಒಳಗೆ ಅಲ್ಲಿ ಇದು ಆಶ್ರಮ, ಆಶ್ರಮದೊಳಗೆ ಅಲ್ಲಿ ಎಲ್ಲ ವ್ಯವಸ್ಥೆ ಅವರು ಭಕ್ತರು ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇಡ್ತಿದ್ರು. ಓದ್ಕೊಳ್ಳಿ ಚಾರ್ಜು ಟಿಫಿನ್ ಎಲ್ಲ ಮಾಡ್ತಿದ್ರು. ಜಳಕ ಅದು ಮಾಡಿ ನಮಗೊಂದು ರೂಮ ಕೊಟ್ಟಿದ್ರು, ಅಲ್ಲಿ ಕೊಡ್ತಿದ್ರು ಓದ್ಕೊಳ್ಳೆ. ಆ ರೂಮ್ನಾಗಿದ್ದು ಸ್ನಾನ ಮಾಡಿ 8:30 ಹೋಗಿ ದರ್ಶನ ತೊಗೊಂಡು ಮತ್ತೆ ಹೊರಗೆ ಬರ್ತಿದ್ವಿ. ಆಮೇಲೆ ಅವತ್ತು ಒಂದು ಸಲ ಏನಾಯಿತು, 7ನೇ ದಿವಸ ಅದು, ಆವಾಗ ನಾನು ದರ್ಶನ ಮಾಡಿಕೊಂಡು ಹೊರಗೆ ಬಂದಿದ್ವಿ. ಹೊರಗೆ ಬಂದ್ವಿ ಆಮೇಲೆ ಇವರು ನಮ್ಮ ಮಿತ್ರರು ಏನನ್ನಾಕತ್ರು, ಏ ತೊಗಿ ಮತ್ತು ಇಲ್ಲೇ ಕುಂತು ಏನು ಮಾಡೋದು, ಸಮೀಪ ಒಂದು ಗಾರ್ಡನ್ ಐತಿ ಅಲ್ಲೆಲ್ಲರೂ ಹೋಗಿಬಿಟ್ಟು ಹಂಗೆ ಸ್ವಲ್ಪ ತಿರುಗಾಡ್ಬಾರ್ದು ಅಂತ ಅಂದ್ರೆ. ನಾ ಹೇಳಿದೆ ನೋಡ್ರಿ ನಾವು ಇಲ್ಲಿ ಅಪ್ಪಾಜಿ ಸೇವಾಗಿ ಬಂದೀನಿ, ಹಂಗೆಲ್ಲ ಹೋಗ್ಬಾರ್ದು ಆಶ್ರಮ ಬಿಟ್ಟು, ತಪ್ಪಾಗುತ್ತೆ. ಮತ್ತು ಅಪ್ಪಾಜಿ ಏನು ತಿಳ್ಕೊತಾರೆ ಗೊತ್ತಾಗೋದಿಲ್ಲ, ಅವ್ರ ಅಂತರ್ಜ್ಞಾನಿ. ಯಾಕಂದ್ರೆ ನನಗೆ ಮೊದಲೇ ಒಮ್ಮೆ ಅನುಭವ ಆಗಿತ್ತು ಬೆಂಗಳೂರಾಗೆ ಅವ್ರು ಕರೆಸಿ ವಿಶ್ವಾಸ ಇಟ್ಟು ನಡಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾವು ಆ ಬಿಟ್ಟು ಹೋದಿವಿ ಅಂದ್ಬಿಟ್ರೆ, ಆಮೇಲೆ ಅವರು ಅಪ್ಪಾಜಿ ಏನು ತಿಳ್ಕೊತಾರೋ ಅಂಥೇಳಿ ಒಂದು ಮನಸ್ಸಿನಾಗ ಕಾತುರ ಭಯ ಅನಿಸ್ತು ನನಗೆ. ಬೇಡ ಹೋಗೋದು, ಇಲ್ಲಿ ಹೋಗೋದು ಬೇಡ ಅಂತ ಅಂತೇಳಿ ನಮ್ಮ ಮಿತ್ರರಿಗೆ ಪಳೆಯಕಲ್ ಮಠ ಮತ್ತು ಇಬ್ಬರಿಗೆ. ಅವ್ರು ಅಂದರು ಏ ತೊಗಿ ನೀ ಯಾವಾಗಲೂ ಹಿಂಗೆ ಬಿಡಪ್ಪ, ಏನಾರ ಒಂದು ಹೇಳಿ ಆಟ ಹಾಕ್ಬಿಡ್ತಿ, ನಾವು ಹೋಗೋಣಂದ್ರೆ ನೀ ಬೇಡ ಅಂತಿ ಅಂತಂದ್ರೆ. ಆಮೇಲೆ ಇಲ್ಲ ಬೇಡ ಅಂತ, ಏ ಏನಾಕೈತೆ ನೋಡಿ ಹೋಗ್ಬಾರ್ದು ನೋಡಿ ಅಂತ ತಿರುಗಿ ಮಾಡಿದ್ರು. ಹೋದಿವಿ ಅಲ್ಲಿ ಹೋಗಿ ಗಾರ್ಡನ್ದಾಗ ಅವ್ರು ಚಿರುಮರಿ ತಿನ್ನಾಕತ್ರು. ನಾನು ಚಿರುಮರಿ ತಿನ್ನೋ ಅಭ್ಯಾಸ ಇರೋದು ಅಂತ ಎಂದೂ ಇಲ್ಲ ಇಲ್ಲ. ಕಡೆಗೆ ಎಲ್ಲರೂ ಮಾತಾಡ್ಕೊಂತರು. ನಾನೇನು ಮಾಡಿದೆ, ಯಾಕೋ ನನಗೆ ನಿಲ್ಲೂ ಮನಸ್ಸಾಗಲಿಲ್ಲ. ನಾನು ಹೇಳಿದೆ ಇಲ್ಲ ನಾನು ಮುಂದೆ ಹೋಗ್ತೀನಿ, ಅತಿನ ಹಿಂದಗಡೆ ಬರ್ರಿ ಅಂತೇಳಿ ಬಂದುಬಿಟ್ಟೆ. ನಾ ಬರೋ ತನಕ ಒಳಗೆ ಕಾಲಿಡೋ ತನಕ ಅಂದ್ರೆ ಒಬ್ಬಿಬ್ಬರು ಬಂದರು, ಏ ತೊಗೆ ಅವ್ರು ಎಲ್ಲಿ ಹೋಗಿದ್ರಿ, ಬಾಬಾಜಿ ಕರೆಯಕತ್ತಾರ, ಅವರೆಲ್ಲ ಬಾಬಾಜಿ ಅಂತಾರಲ್ಲಿ, ಬಾಬಾಜಿ ಕರೆಯಕತ್ತಾರ, 2 ಮುಸಲ ಆತು, ಎಲ್ಲಿ ಹೋಗಿದ್ರಿ ಅಂತ. ಏ ಇಲ್ಲ ಇಲ್ಲೇ ಹೋಗಿದ್ದೆ, ಹೋಗಿ ಕರೆಯಕತ್ತಾರ, ಏನು ನೋಡ್ರಿ ಅಂತಂದ್ರೆ, ಏನು ವಿಷಯ ತಿಳ್ಕೊಡ್ರಿ ಅಂತಂದ್ರು. ಆಮೇಲೆ ನಾನು ಒಳಗೆ ಹೋಗಿದ್ದೆ, ಬಾಬಾಜಿ ಹಿಂಗೆ ನೋಡಿದ್ರು ಸ್ವಲ್ಪ, ಯಾಕೋ ಒಂದು ಸ್ವಲ್ಪ ಗಂಭೀರ ಇದ್ದರು. ಆಮೇಲೆ ನನಗೂ ಭಯ ಆಯ್ತು, ಹೋಗಿ ಹೋಗಿ ಮೇಲೆ ಕಾರ್ ಹಿಡ್ಕೊಂಡೆ, ಕಾರ್ ಹಿಡ್ಕೊಂಡೆ ಕುಂದ್ರು ಕುಂದ್ರು ಅಂದರು. ಕುಂದ್ರು ಕೂಡಲೇ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರು. ಏನಿಲ್ಲಪ್ಪ ಅಜ್ಜಿ, ಮತ್ತು ಇಲ್ಲೇ ಸಮೀಪ ಒಂದು ಗಾರ್ಡನ್ ಐತಿ, ಮತ್ತು ಎಲ್ಲರೂ ಇವರು ಯಾಕೆ ಬಂದು 15 ನಿಮಿಷ ಒಂದು 1/2 ಗಂಟೆ ಹೋಗುನಂದ್ರು. ಹೋದಿವಿ ಅಲ್ಲೇ ಕುಂತರು ಎಲ್ಲ. ನನಗೆ ಯಾಕೋ ನಾನೇ ಮೊದಲು ಬಂದುಬಿಟ್ಟು, ಇನ್ನೂ ಅದಾರ ಅವ್ರು ಬಂದಿಲ್ಲ, ಅದಕ್ಕೆ ನಾನು ಬಂದು ಬಂದೆ ಅಂತಂದು ಹಿಂಗೆ ಹತ್ಕೊಂಡ್ರು ಅಂದ್ರೆ. ಆಮೇಲೆ ನಾನು ಸುಮ್ಮನೆ ಕುಂತೆ, ಅವರು ಹಿಂಗೆ ನೋಡಿದ್ರು, ಕಡೆಗೆ ಕಡೆ ಸ್ವಲ್ಪ ದೃಷ್ಟಿ ಹಾಕಿ ಅಲ್ಲಿ ಕಾಟ್ ಮೇಲೆ ಅವ್ರು ಹಿಂಗೆ ಆರಾಮ್ ಕುಂತಿದ್ರು ಅಗ್ದಿ ಮಹಾರಾಜ ಕುಂತಂಗೆ. ಆಮೇಲೆ ನನಗೂ ಒಂದು ಭಕ್ತಿ ಭಯ ಭಾಳ ಇತ್ತು, ಏನೋ ಅಪ್ಪಾಜಿ ಯಾಕೋ ಭಾಳ ಸ್ವಲ್ಪ ಯಾಕೋ ಭಕ್ತಿ ಇದು ಅದಾರ, ಸೀರಿಯಸ್ ಅದಾರ ಅಂತ ಏನೋ ಚಿಂತೆ ಮನಸ್ಸಿನಾಗ. ಆವಾಗ ಏನು ಮಾಡಿದ್ರು ಅವರು, ಕ್ವಾಟ್ನಿಂದ ಹಿಂಗೆ ಮಲ್ಕೊಂಡಿದ್ರು ಹಿಂಗೆ ದಿಂಬಿನ ಮೇಲೆ ಎದ್ರು ಎದ್ರು 2-3 ಹೆಜ್ಜೆ 2 ಹೆಜ್ಜೆ ಮುಂದಿಟ್ರು, 2-3 ಹೆಜ್ಜೆ ಮುಂದಿಟ್ಟು ಅಲ್ಲಿ ಒಂದು ಭೀಮಾಶಂಕರ ಅಂತೇಳಿ ದೊಡ್ಡ ಲಿಂಗು ಇದೆ, ಆ ಲಿಂಗೊಳಗೆ ಹಿಂಗೆ ಕೈ ಇಟ್ಟರು, ಅದು ಹರಿ ಇರ್ತೈತೆ ರೌಂಡ್, ಅಲ್ಲಿ ಕೈ ಇಟ್ಟರು. ಕೈ ಇಟ್ಟು ಮತ್ತೆ ಹಿಂಗೆ ಒಮ್ಮಂದು ಹಿಂಗೆ ಕುಂತು ಕುಂತು ಮತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ನಡೀತಿಲ್ಲೋ ಅಂತಂದು ಹೂ ಅಪ್ಪಾಜಿ ಅಂದೆ. ಆಮೇಲೆ ತೊಗೊಂಡು ಕೊಟ್ಟರು, ಅದು ಇದು ಸಾಲಿಗ್ರಾಮ್ ಇತ್ತು, ಕಪ್ಪು ಬಣ್ಣ, ಅದು ಕಪ್ಪು ಬಣ್ಣ, ಯಾಕಂದ್ರೆ ಅದು ಅಲ್ಲಿ ಭೀಮಾಶಂಕರ ಮೂರ್ತಿ ಕರಗಿತ್ತು, ತೆಗೆದು ಭೀಮಾಶಂಕರ ಮೂರ್ತಿಯಿಂದ ಮೂರ್ತಿ ಒಳಗೆ ಅಡ್ಡ ಹಿಂಗೆ ಇರ್ತೈತಲ್ರಿ ಹಿಂಗೆ ನಡುವ ಅಲ್ಲಿಂದ ಹಿಂಗೆ ತೆಗೆದ್ರು. ಅದನ್ನೇನು ಉದ್ಭವ ಅದ ಅಂದರೆ ಶಿವನ ಸ್ವರೂಪ ಅಂತ ಅವ್ರದ್ದು, ಹಾಂ ಒಳಗಿಂದ ಶಿವನ ಸ್ವರೂಪದ ಅಂದಿದ್ದ 2 ಕಣ್ಣಿರ್ತಾವೆ, ಅದಕ್ಕೆ 3 ಕಣ್ಣಿರ್ತಾವೆ, ಅದಕ್ಕೆ ಇದು ಕಣ್ಣು ಅದು. ಅಂದ್ರೆ ಇದು ಸಾಲಿಗ್ರಾಮ್ ಅಂದ್ರೆ ಶಿವನ ಸ್ವರೂಪ ಅಂತ ಎಲ್ಲರೂ ಅಂದ್ಕೊಂತಾರೆ ಜನ. ಮತ್ತು ಶಿವ ಅಂದರೆ ಶಿವ ಲಿಂಗದೊಳಗಿಂದ ಕೊಟ್ಟದ್ದು, ಇವತ್ತಿಗೆ ನಾವು ಅದನ್ನು ಶಿವನ ಸ್ವರೂಪ ಅಂಥೇಳಿ ದೇವ್ರ ಮನೆಯಾಗ ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ.
ಅದು ಬೆಂಗಳೂರಿನ ಘಟನೆ ಇದು. ಆವಾಗ ನನಗೆ ಒಮ್ಮೆ ಒಂಥರ ಸ್ಟನ್ನಿಂಗ್ ಸೆನ್ಸೇಷನ್, ಸ್ಟನ್ನಿಂಗ್, ಏನಪ್ಪಾ ಅಪ್ಪಾಜಿ ಹೆಂಗೆ ಅಲ್ಲಿ ತೆಗೆದುಕೊಟ್ಬಿಟ್ರು ಪಟಕ್ನ ಅಂಥೇಳಿ, ನೀನಿದು ಹೋಗಿ ಚಿತ್ರ ಅಂಥೇಳಿ, ಅಯ್ಯೋ ಇವ್ರೇನು ಅಂತ ಇಂಥ ವ್ಯಕ್ತಿಯಲ್ಲ, ಭಾಳ ಪಾಳು ಪೀಡಿಸೋರು, ಇವರೇನು ಮನುಷ್ಯರು ಅಲ್ಲ, ಇವರು ದೇವ ಮನುಷ್ಯರು, ಇವರು ದೇವರ ಅವತಾರ, ದತ್ತಾವತಾರನೇ ಇವರು, ಬೇರೆ ಯಾರೂ ಅಲ್ಲ ಅಂಥೇಳಿ ಮನಸ್ಸಿನಾಗ ಒಂಥರ ಭಕ್ತಿ ಅಂದ್ರೆ ವಿಪರೀತ ಭಕ್ತಿ, ವಿಪರೀತ ಅವ್ರ ಬಗ್ಗೆ ಗೌರವ, ಒಂದು ಪ್ರೀತಿ ಬೆಳಕು ಅಂತ ಹೋಯ್ತು. ಎಲ್ಲರಿಗೂ ಜೈ ಸದಾನಂದ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. ಜೈ ಸದಾನಂದ. If you have not subscribed our YouTube channel, kindly do it the earliest. Also, press the bell icon to get the notification when we upload a new video.